Hello busy people, welcome back to my channel Kannada Supermom, all the way from America. ಯೂಶ್ವಲಿ ನಾವು ಎಲ್ಲೇ ಹೊರಗೆ ಹೋದ್ರೂ ಸ್ಟ್ರಾಲರ್ ತಗೊಂಡೇ ಹೋಗೋದು, ಯಾಕಂದ್ರೆ ಇಲ್ಲಿ ರೂಲ್ಸ್ ಇದೆ. ಲೈಕ್ ಕಾರ್ ಸೀಟ್ ಕಂಪಲ್ಸರಿ ಇರಬೇಕು ಪ್ರತಿಯೊಂದು ಬೇಬಿಗೂ. ನ್ಯೂ ಬಾರ್ನ್ ಬೇಬಿಗೂ ಕಾರ್ ಸೀಟ್ ಕಂಪಲ್ಸರಿ. ಇವನು ಹಾಸ್ಪಿಟಲಿಂದ ಕರ್ಕೊಂಬರ್ಬೇಕಾದ ಫ್ರಮ್ ಡೇ ಒನ್ ನಾವು ಕಾರ್ ಸೀಟ್ನ ಯೂಸ್ ಮಾಡಲೇಬೇಕು. ವಾವ್, ಈ ಸಮ್ಮರ್ ಟೈಮ್ ಅಂದರೆ ಎಲ್ರಿಗೂ ಇಷ್ಟ. ಎಸ್ಪೆಷಲಿ ಮ್ಯಾಸಲ್ಲಿ ಸಮ್ಮರ್ ಬಂತು ಅಂತಂದರೆ ಎಲ್ರಿಗೂ ಅಷ್ಟು ಖುಷಿ. ಆವಾಗ ಎಲ್ಲರೂ ಬೀಚಲ್ಲೇ ಕಾಣಿಸ್ತಾ ಇರ್ತಾರೆ, ಎಲ್ಲರೂ ಹೊರಗಡೆ ಹೋಗೋದು, ಮಜಾ ಮಾಡೋದು, ಆಮೇಲೆ ಹೌಸ್ ಪಾರ್ಟಿ ಮಾಡಿ ಬಾರ್ಬಿಕ್ಯೂ ಮಾಡೋದು. ಸೊ ಇದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ, ಯಾಕಂದರೆ ಇಲ್ಲಿ ಬರೀ ನಾವು 4 to 5 months ಸಮ್ಮರ್ ಎಂಜಾಯ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಎಲ್ಲ ಬರೀ ವಿಂಟರ್, ಫಾಲಲ್ಲೆಲ್ಲ ತುಂಬ ಚಳಿ, ಸ್ನೋ, ಇದರಿಂದ ನಾವೆಲ್ಲೂ ಹೊರಗೆ ಹೋಗೋಕ್ಕಾಗಲ್ಲ. ಬೇಬೀಸ್ನಂತರೂ ಕರ್ಕೊಂಡು ಹೋಗೋಕ್ಕೆ ಭಯನೇ ಆಗುತ್ತೆ. ಎಲ್ಲಿ ಕೋಲ್ಡ್ ಕಾಫ್ ಎಲ್ಲ ಆಗುತ್ತೆ ಅಂತಂದ್ಬಿಟ್ಟು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ. ಸೊ ಆ ಟೈಮಲ್ಲಿ ಈ ಟೈಮಲ್ಲೆಲ್ಲ ಈ ಥರ ಜಿಂಬೋರಿಗೆ ಹೋಗೋದು, ಆಮೇಲೆ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗೋದು, ಬೀಚಿಗೆ ಕರ್ಕೊಂಡು ಹೋಗೋದು, ಸ್ವಿಮ್ಮಿಂಗ್ ಪೂಲ್. ಸೊ ಈ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸಮ್ಮರಲ್ಲಿ. ಈ ಸ್ಯಾಟರ್ಡೇ ಟೈಮ್ ಮಾತ್ರ ಲೈಕ್ ಸ್ಪೆಷಲಿ ಡೆಡಿಕೇಟೆಡ್ ಫಾರ್ ಡ್ಯಾಡಿ. ಡ್ಯಾಡಿ ಇದ್ದರು ಅಂತಂದರೆ ಅವನು ಫುಲ್ ಎನರ್ಜೆಟಿಕ್ಕಾಗಿ ಜಿಂಬೋರಿಯಲ್ಲಿ ಆಟಾಡ್ತಾ ಇರ್ತಾನೆ. ಇಲ್ಲಿ ಡ್ರೈವ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ನಮಗೆ ಲೈಸೆನ್ಸ್ ಕಂಪಲ್ಸರಿ ಇರಲೇಬೇಕು. ವಿತೌಟ್ ಲೈಸೆನ್ಸ್ ಡ್ರೈವ್ ಮಾಡೋ ಥರ ಇಲ್ಲ. ಆ್ಯಂಡ್ ರೂಲ್ಸ್ ತುಂಬ ಇಲ್ಲಿ, ಕಾರ್ ಓಡಿಸ್ಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ. ನಿಮಗೆ ಎಲ್ಲ ಪ್ರಾಪರಾಗಿ ಟ್ರಾಫಿಕ್ ರೂಲ್ಸ್ ಗೊತ್ತಿದೆ ಅಂತಂದರೆ ಏನೂ ಇಶ್ಯೂಸ್ ಇಲ್ಲ, ಬಟ್ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ಆ್ಯಕ್ಚುಲಿ ಇಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಕ್ಲೀನ್ನೆಸ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಆಮೇಲೆ ಎಲ್ಲನೂ ನೀಟಾಗಿ ಆರ್ಗನೈಸ್ ಮಾಡಿರ್ತಾರೆ. ಬೇಬಿಗೆ ಯಾವುದೇ ಥರದ ಪ್ರಾಬ್ಲಮ್ ಬರಲಾರ್ದಂಗೆ ನೋಡ್ಕೊತಾರೆ ಇಲ್ಲಿ. ಆಮೇಲೆ ಇಬ್ಬರು ಇನ್ಸ್ಟ್ರಕ್ಟರ್ಸ್ ಇರ್ತಾರೆ, ಎಲ್ಲ ಇಕ್ವಿಪ್ಮೆಂಟ್ಸ್ ಏನಿದೆ ಅವರೇ ಅರೇಂಜ್ ಮಾಡ್ತಾರೆ. ಎವ್ರಿ ಡೇ ಬೇರೆ 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 ಆಗಿ ಇಡ್ತಾರೆ. ಸೊ ಬೇಬೀಸ್ಗೂ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಆಟಾಡ್ತಾರೆ, ಯಾವ್ಯಾವ ಐಟಮ್ಸ್ ಅವತ್ತು ಇಟ್ಟಿದ್ದಾರೆ, ಏನು ಪರ್ಟಿಕ್ಯುಲರ್ ಥೀಮ್ ಆ ದಿನ ಅವರು ಯೂಸ್ ಮಾಡ್ತಾ ಇದ್ದಾರೆ, ಆಮೇಲೆ ಯಾವ್ಯಾವ ಹೊಸ ಮಾಡೆಲ್ಸ್ ಇಟ್ಟಿದ್ದಾರೆ, ಅದನ್ನು ಹೇಗೆ ಯೂಸ್ ಮಾಡಬೇಕು, ಬೇಬಿನ ಹೇಗೆ ನೋಡ್ಕೋಬೇಕು. ಸೊ ಎಲ್ಲನೂ ಒಂದು ಶಾರ್ಟಾಗಿ ಅವ್ರು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದಾದಮೇಲೆ ನಾವು ಬೇಬಿನ ಕರ್ಕೊಂಡು ಅದರ ಹತ್ರ ಹೋಗ್ಬೋದು. ಸೊ ಅಲ್ಲಿ ನಾವು ಬೇಬಿ ಜೊತೆಗೆ ಇರಬೇಕು ಕಂಪಲ್ಸರಿ, ಬೇಬಿನ ಬಿಟ್ಟು ಹೋಗೋ ಥರ ಇಲ್ಲ. ಯಾಕಂದರೆ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಬ್ಯಾಚಸ್ ಇದೆ. ಸೊ 6 to 12 months ಒಂದು ಗ್ರೂಪು, ಆಮೇಲೆ 1 year ಬೇರೆ ಗ್ರೂಪು, 2 years ಕಿಡ್ಸ್ಗೆ ಬೇರೆ ಗ್ರೂಪು. ಸೊ ಡಿಫ್ರೆಂಟ್ ಗ್ರೂಪ್ಸ್ ಇರುತ್ತೆ. ಸೊ ನಮ್ದು ಬಂದುಬಿಟ್ಟು ಬೇಬಿ ಗ್ರೂಪ್, 6 to 12 months ಗ್ರೂಪ್ ನಮ್ಮದು. ಸೊ ಇಲ್ಲಿ ನಾವು ಬೇಬಿ ಜೊತೆ ಕಂಪಲ್ಸರಿ ಇರಲೇಬೇಕು, ಯಾಕಂದರೆ ಇವನು ಇವಾಗ ತಾನೇ ಕ್ರಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಯಾವ ಕಡೆ ಆದರೂ ಹೋಗ್ಬಿಡ್ತಾನೆ ಗೊತ್ತಾಗಲ್ಲ, ಅದಕ್ಕೆ ಅವನ ಜೊತೆನೇ ಇಲ್ಲೇ ಇರಬೇಕಾಗುತ್ತೆ. ಬಟ್ ಅದೇ ಥರ 11 months 12 months ಬೇಬೀಸ್ ಲೈಕ್ ಅವಾಗ ತಾನೇ ನಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರಲ್ಲ, ಆ ಥರದ ಮಕ್ಕಳಾದರೆ ಅವರಿಗೆ ಸ್ವಲ್ಪ ಗೊತ್ತಾಗ್ತಾ ಇರುತ್ತೆ, ಓ ನಾನು ಬಿದ್ದರೆ ನನಗೆ ಪೆಟ್ಟಾಗುತ್ತೆ, ಹೈಟ್ ನೋಡಿ ಅವ್ರು ಸ್ವಲ್ಪ ಹಿಂಜರಿತಾರೆ. ಬಟ್ ಇವನಿಗೆ ಇನ್ನೂ ಅಷ್ಟು ಗೊತ್ತಾಗಲ್ಲ, ಇವಾಗ ತಾನೇ ಕ್ರಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಸೊ ಹಾಗೆ ಬಿದ್ದುಬಿಡ್ಬೋದು, ಅದಕ್ಕೆ ಯಾವಾಗಲೂ ಅವನ ಜೊತೆನಲ್ಲೇ ಇರಬೇಕಾಗುತ್ತೆ. ನಾನು ಇಲ್ಲಿ ಬಂದಾಗ ಲೈಕ್ 7 months ಇದ್ದ, ಆವಾಗ ಇವನು ಲೈಟಾಗಿ ಹೊಟ್ಟೆ ಮುಂದೆ ಎಳ್ಕೊಂಡು ಹೋಗ್ತಾ ಇದ್ದ, ಆಮೇಲೆ 8 months ಬರ್ತಿದ್ದಂಗೆ ಪ್ರಾಪರಾಗಿ ಕ್ರಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಇವನು ಇಲ್ಲಿ ಹತ್ತೋದು, ನಿಂದ್ರೋದು, ಆಮೇಲೆ ಇದೆಲ್ಲ ಆ್ಯಕ್ಟಿವಿಟೀಸ್ ತುಂಬಾ ಇರುತ್ತಲ್ಲ ಇಲ್ಲಿ, ಹಾಗಾಗಿ ಬೇಗನೂ ಕಲಿತಾರೆ ಮಕ್ಕಳು.
ಇಲ್ಲಿ ನೋಡ್ಬೋದು ನೀವು ಎಷ್ಟು ಪ್ರಾಪರ್ ಆಗಿ ಹತ್ತಾ ಇದ್ದಾನೆ, ಆಮೇಲೆ ಮತ್ತೆ ಅದನ್ನ ಇಳ್ಕೊಂಡು ಬರ್ತಾನೆ. ಮನೆಯಲ್ಲಿ ನಾವು ಇಷ್ಟು ಫ್ರೀಯಾಗಿ ಅವ್ರನ್ನ ಬಿಡಲ್ಲ, ಎಲ್ಲಿ ಏನಾದರೂ ಬಡ್ಸ್ಕೊಂಡ್ಬಿಡ್ತಾನೆ ಅನ್ನೋ ಭಯದಲ್ಲೇ ಇರ್ತೀವಿ ನಾವು, ಇಷ್ಟು ಫ್ರೀಯಾಗಿ ಅವ್ರನ್ನ ನಾವು ಬಿಡಕ್ಕೆ ಹೋಗೋದಿಲ್ಲ. ಬಟ್ ಇಲ್ಲಾದರೆ ಎಲ್ಲ ಸಾಫ್ಟ್ ಆಗಿರುತ್ತೆ, ಬಿದ್ರೂ ಏನು ಪ್ರಾಬ್ಲಮ್ ಅನ್ಸಲ್ಲ. ಸೊ ಹಂಗಾಗಿ ಬೇಗ ಕಲ್ತ್ಕೊಂಡ್ಬಿಡ್ತಾರೆ ಅವರು. ಈ ಒಂದು ಪರ್ಟಿಕ್ಯುಲರ್ ಗ್ರೂಪಲ್ಲಿ 6 to 12 months ಗ್ರೂಪ್ ಇದು, ಇಲ್ಲಿ 4 to 5 ಇಂಡಿಯನ್ ಬೇಬೀಸ್ ಇದ್ದಾರೆ, ಬೇರೆಯವರೆಲ್ಲ ಅಮೆರಿಕನ್, ಆಫ್ರಿಕನ್, ಚೈನೀಸ್ ಬೇಬೀಸ್ ಎಲ್ಲ ಇದ್ದಾವೆ. ಆ ಥರ ನಮ್ಮ ಬೇಬೀಸ್ನ ಆ ಬೇಬೀಸ್ನ ಕಂಪೇರ್ ಮಾಡಿದ್ರೆ ನಮ್ಮ ಬೇಬೀಸ್ ಸ್ವಲ್ಪ ಟೈನಿ ಅವ್ರ ಮುಂದ್ಗಡೆ, ಯಾಕಂದರೆ ಅವರೆಲ್ಲ ಫುಲ್ ಹೈಟ್, ಪರ್ಸ್ನಾಲಿಟಿ ಎಲ್ಲ ಜೋರಾಗಿರುತ್ತೆ ಆ ಬೇಬೀಸ್ದು. ಆಮೇಲೆ 4 months ಅವರು ಕುತ್ಕೊತಾರೆ, 6 months ಎಲ್ಲ ಲೈಕ್ ಕ್ರಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಆಲ್ರೆಡಿ. ಆಮೇಲೆ 10 months ಅವರು ನಡಿಯೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಕೆಲವೊಂದು ಬೇಬೀಸ್ ತುಂಬಾ ಫಾಸ್ಟ್ ಆಗಿರ್ತವೆ. ನಮ್ಮ ಬೇಬೀಸು ಲೈಕ್ 10 months ನಿಂದ್ರಕ್ಕೆ ಸ್ಟಾರ್ಟ್ ಮಾಡಿರುತ್ತೆ, ಸ್ವಲ್ಪ ಸ್ವಲ್ಪ ಹೆಜ್ಜೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ಬಟ್ ಅವ್ರ ಮುಂದೆ ಕಂಪೇರ್ ಮಾಡಿದ್ರೆ ನಮ್ಮ ಬೇಬಿ ಸ್ವಲ್ಪ ಟೈನಿ ಅನಿಸ್ತಾರೆ, ಅವರೆಲ್ಲ ಸ್ವಲ್ಪ ದಪ್ಪ ಹೈಟ್ ಆ ಥರ ಕಾಣಿಸ್ತಾರೆ. ಸೊ ಎಲ್ಲ ಥರದ ಬೇಬಿನೂ ನೋಡೋಕ್ಕೆ ಸಿಗುತ್ತೆ ಅಲ್ಲಿ. ಕೆಲವೊಬ್ರು ತುಂಬಾ ಆ್ಯಕ್ಟಿವ್ ಆಗಿರ್ತಾರೆ, ಕೆಲವೊಂದು ಬೇಬಿ ತುಂಬ ಕ್ರ್ಯಾಂಕಿ ಆಗಿರ್ತವೆ, ಕೆಲವೊಬ್ರು ಬೇರೆ ಹೊಸ ಜನದ ಮುಖ ನೋಡಿದ್ರೆ ಅಳಕ್ಕೆ ಶುರು ಮಾಡ್ತಾರೆ. ಬಟ್ ಎಲ್ಲನೂ ಇಲ್ಲಿ ಈ ಒಂದು ಪ್ಲೇಸಲ್ಲಿ ಎಲ್ಲರೂ ಚೆನ್ನಾಗಿ ಇನ್ವಾಲ್ವ್ ಆಗಿ ಚೆನ್ನಾಗಿ ಆಟ ಆಡ್ತಾರೆ. ಆ 1 or 2 hours ಹೆಂಗೆ ಸ್ಪೆಂಡ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು. ಆಮೇಲೆ ಹೋಗ್ತಾ ಹೋಗ್ತಾ ಲೈಕ್ 2 hours ಆಗಿರುತ್ತೆ, ಮನೆ ರೀಚ್ ಆಗ್ತಾ ಸ್ಟ್ರಾಲರಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾರೆ, ಅಷ್ಟು ಟಯರ್ಡ್ ಆಗಿಬಿಟ್ಟಿರ್ತಾರೆ ಬೇಬೀಸ್. ಸೊ ಎಂಡಲ್ಲಿ ಇನ್ಸ್ಟ್ರಕ್ಟರ್ ಎಲ್ಲ ಮಕ್ಕಳನ್ನೂ ಗ್ಯಾದರ್ ಮಾಡಿ ಈ ಥರ ಬೀಚ್ ಬಾಲ್ ಸಾಕರ್ ಅಂತ ಆಡಿಸ್ತಾರೆ. ಈ ಒಂದು ಗೇಮಲ್ಲಿ ಬೇಬೀಸ್ ತುಂಬಾ ಎಂಜಾಯ್ ಮಾಡುತ್ತೆ, ಯಾಕಂದರೆ ಅದನ್ನು ಒದಿಯೋದು, ಆಮೇಲೆ ನಾವು ಅವ್ರನ್ನ ಹಿಡ್ಕೊಂಡು ಈ ಥರ ಒದಿಸ್ತೀವಲ್ಲ ಅದು ಆ ಟೈಮಲ್ಲಿ, ಆಮೇಲೆ ಆ ಬಾಲ್ ಬರ್ತದ ಆ ಬಾಲ್ನ ಹಿಡ್ಕೋಬೇಕನ್ನೋದು. ಸೊ ಇದೆಲ್ಲ ಅವರಿಗೆ ತುಂಬ ಫನ್ನಾಗಿ ಇರುತ್ತೆ. ಸೊ ಅವ್ರು ತುಂಬಾ ಎಂಜಾಯ್ ಮಾಡ್ತಾರೆ ಈ ಒಂದು ಗೇಮ್ನ. ಈ ಗೇಮ್ ಆದಮೇಲೆ ಅವರು ಒಂದು ಸ್ವಲ್ಪ ಬಬಲ್ಸ್ನ ಬಿಟ್ಟು ಮಕ್ಕಳನ್ನೆಲ್ಲ ಅಟ್ರ್ಯಾಕ್ಟ್ ಮಾಡಿ ಆಮೇಲೆ ಎಲ್ಲ ರೈಮ್ಸ್ನ ಹಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ಸ್ಟ್ರಕ್ಟರು. ಆವಾಗ ಬೇಬೀಸ್ ತುಂಬ ಡೀಪಾಗಿ ಇನ್ವಾಲ್ವ್ ಆಗಿ ಅವ್ರನ್ನ ನೋಡ್ತಾ ಇರ್ತಾರೆ, ಅವ್ರ ಎಕ್ಸ್ಪ್ರೆಷನ್ಸು, ಅವ್ರು ಹಾಡ್ತಾ ಇರೋದು ಅದರಲ್ಲೇ ಇನ್ವಾಲ್ವ್ ಆಗಿ ಹೋಗ್ತಾರೆ. ಅದಾದಮೇಲೆ ಪ್ಯಾರಾಶೂಟ್ ಅಂತ ಮಾಡ್ತಾರೆ, ಅದು ದಟ್ಸ್ ಒನ್ ಆಫ್ ದ ಫೇವ್ರೇಟ್ ಫಾರ್ ಆಲ್ ದ ಬೇಬೀಸ್. ಸೊ ಪ್ಯಾರಾಶೂಟ್ Can you pop a bubble? Cause it isn't any trouble. Can you pop a bubble? Yeah! Yay!
round and round, round and round. The wheels on the bus go round and round, all through the town. The doors on the bus go open and shut, open and shut, open and shut. The doors on the bus go open and shut, all through the town. Bumpity-bump. The children on the bus go bumpity-bumpity-bump. 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 The children on the bus go bumpity-bumpity-bump, all through the town. Bumpity-bees. The babies on the bus cry wah, 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 wah. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ರೆಡ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಂತೂ ಗಂಟೆ ಇರುತ್ತೆ, ಆ ಗಂಟೆನ ಹೊಡೀರಿ, ನಂದೆಲ್ಲ ನೋಟಿಫಿಕೇಷನ್ಸ್ ನಿಮಗೆ ಫಸ್ಟ್ ಬರುತ್ತೆ. ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿ ಯು ಆನ್ ನೆಕ್ಸ್ಟ್ ವೆನ್ಸ್ಡೇ. ಬೈ ಬೈ.